السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. اللهم صل على سيدنا محمد وعلى آل سيدنا محمد. ഗൗരവാൻ വിത്ത സംസ്ഥയ പ്രധാന കാര്യദർശി സയ്യിദ് ഇസ്മായിലുൽ ഹാദി ഉജിരത്തങ്ങൾ, സയ്യിദ് അഷ്റഫ് തങ്ങൾ ലാതൂർ, സംസ്ഥയ സാറത്തി അബ്ദുൽ ഖാദിർ ഫഖാഫി, എസ് വൈ എസ് രാജ്യ അധ്യക്ഷർ എം എസ് എം സൈനി കാമിൽ, എസ് വൈ എസ് ജില്ലാ അധ്യക്ഷർ സുരിബൈൽ സഖാഫി, എസ് വൈ എസിന സംസ്ഥയ എസ് എസ് എഫിന എല്ലാ പ്രമുഖ വ്യക്തികളും, ഉമറ നായക്കറുകളും, ഇവത്തു ഗൗരവവന്ന് പെടുന്നതഹ മർസൂഖികളും ഹാഫിളുകളും, അല്ലാഹു സുബ്ഹാനഹു വതആല നമ്മ ഈ സംഗമ തൃപ്തിപ്പെട്ട സാലിനുള്ളിൽ ഉളപ്പടി സലി, ആമീൻ യാ റബ്ബൽ ആലമീൻ. ಕಳೆದ 30 ವರ್ಷಗಳಿಂದೀಚೆಗೆ ಸ್ತುತ್ಯಾರ್ಹವಾದಂತಹ ಧಾರ್ಮಿಕ ಲೌಕಿಕ ವಿದ್ಯಾಭ್ಯಾಸ ಹಾಗೂ ಇನ್ನಿತರ ಕಾರ್ಯಗಳೊಂದಿಗೆ ಸಂಸ್ಥೆಯ ಸಾರಥಿ ಆಧ್ಯಾತ್ಮಿಕ ನಾಯಕರಾದಂತಹ ಶರಫುಲ್ ಉಲಮಾ അബ്ബാസ് ഉസ്താദ് നബറല്ലാഹു മർഖദ മഹാനുഭാവര നേതൃത്വത്തിൽ നടന്നു വരുന്നതഹ ഈ അൽമദീന സംസ്ഥ കാലദ ബേടിക്ക എംബത്തെ ക്യാമ്പസുകളോ മലിനവാകുത്തിരുവ ഈ ഒന്ന് സന്നിവേശദല്ലി സമുദായദ വിദ്യാർത്ഥികളന്ന വിദ്യാർത്ഥിനികളന്ന ಧಾರ್ಮಿಕತೆಯೊಂದಿಗೆ ಆಧ್ಯಾತ್ಮಿಕತೆಯೊಂದಿಗೆ ಬೆಳೆಸುವಂತಹ ಈ ಒಂದು ಸಂಸ್ಥೆ ಖಂಡಿತವಾಗಿಯೂ ಕರ್ನಾಟಕದ ಎಲ್ಲ ಸಂಸ್ಥೆಗಳಿಗೆ ಮಾದರಿಯಾಗಿದೆ. ವಿಶೇಷವಾಗಿ ಸಂಘಟನೆ ಎಂದರೆ ಈ ಸಂಸ್ಥೆಗೆ ಅತ್ಯಂತ ಪ್ರೀತಿ. ನಾನು ರಾಜ್ಯಾಧ್ಯಕ್ಷನಾಗಿ ಇಷ್ಟರವರೆಗೆ ಅತಿ ಹೆಚ್ಚು ಭೇಟಿ ಕೊಟ್ಟಂತಹ ಅತಿ ಹೆಚ್ಚು ಮೀಟಿಂಗ್ ಗಳು ನಡೆಸಿದಂತಹ ಸಂಸ್ಥೆ ಅಲ್ಮದೀನಾ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಎಸ್ಎಫ್ನ ಮೀಟಿಂಗ್ ಎಲ್ಲಿ ನಡೆಸಬೇಕು ಎಂಬ ಚರ್ಚೆ ಬರುವಾಗ ಎಲ್ಲರ ಬಾಯಲ್ಲಿ ಬರುವುದು ಅಲ್ಮದೀನಾ ಸಂಸ್ಥೆಯಲ್ಲಿ ನಡೆಸೋಣ. ಯಾವುದಕ್ಕೂ ದಾರಿದ್ರ್ಯ ಇಲ್ಲ. ಅಲ್ಲಾಹು ಅಂತ್ಯದಿನದವರೆಗೆ ಯಾವುದೇ ಕೊರತೆಗಳಿಲ್ಲದೆ ದಾರಿದ್ರ್ಯವಿಲ್ಲದೆ ಈ ಸಂಸ್ಥೆಯನ್ನು ಮುನ್ನಡೆಸಲು ಅಲ್ಲಾಹು ತೌಫೀಕ್ ಅನ್ನು ನೀಡಲಿ. ನಾಳೆಯೂ ಕೂಡ ಎಸ್ಎಸ್ಎಫ್ನ ಕ್ಯಾಬಿನೆಟ್ ಇದೇ ಸಂಸ್ಥೆಯಲ್ಲಿ ನಡೆಯಲಿದೆ. ಬೇಕಾದಂತಹ ಸೌಕರ್ಯ ವ್ಯವಸ್ಥೆಗಳು, ಫುಡ್ಡಿನ ವ್ಯವಸ್ಥೆ ಎಲ್ಲವೂ ಅತ್ಯಂತ ಖುಷಿಯಿಂದ ಸಂಘಟನಾ ನಾಯಕರಿಗೆ ಬರಮಾಡಿಕೊಂಡು ವ್ಯವಸ್ಥೆ ಮಾಡುವಂತಹ ಸಂಸ್ಥೆ. ಪ್ರೀತಿಯ ನನ್ನ ಸಹಕಾರಿ ಕರ್ತರೆ, ಈ ಸಂಸ್ಥೆಯ ಸದುಪಯೋಗ ನಾವೆಲ್ಲರೂ ಪಡಬೇಕು, ನಾವೆಲ್ಲರೂ ಪಡೆಯಬೇಕು. ಪ್ರೀತಿಯ ಪೋಷಕರೊಂದಿಗೆ ಹೇಳ್ತಾ ಇದ್ದೇನೆ, ಕ್ಯಾಂಪಸ್ಗಳು ವರ್ತಮಾನ ಕಾಲದಲ್ಲಿ ಮಲಿನವಾಗ್ತಾ ಇದೆ. ಐದನೇ ತರಗತಿಯನ್ನು ಮಕ್ಕಳು ಪಾಸಾಗಿ ಮೇಲೆ ದಾಟಿದ ಹಾಗೆ ತಂದೆ ತಾಯಂದಿರ ಹಿಡಿತದಿಂದ ಸಂಪೂರ್ಣವಾಗಿ ಬಿಟ್ಟು ಹೋಗುವಂತಹ ಈ ಒಂದು ಕಲುಷಿತ ವಾತಾವರಣ ಇನ್ನೂ ನಾವು ಎಚ್ಚೆತ್ತುಕೊಂಡಿಲ್ಲವಾದರೆ ಧಾರ್ಮಿಕವಾಗಿ ನಮ್ಮ ಮಕ್ಕಳನ್ನ ಹಿಡಿಯಲಿಕ್ಕೆ ತುಂಬಾ ಕಷ್ಟಕರ. ಒಂದೊಂದು ತಂದೆ ತಾಯಂದಿರ ಮಾತುಗಳು ಬೇಸರವನ್ನು ನೀಡ್ತಾ ಇದೆ. ಉಸ್ತಾದ್ ದುಆ ಮಾಡಬೇಕು, ನನ್ನ ಮಗ ನನ್ನ ಹಿಡಿತಕ್ಕಿಲ್ಲ. ಎಂಟನೇ ಕ್ಲಾಸಿನಲ್ಲಿ ಕಲಿಯುವಂತಹ ಮಗನ ಕುರಿತು ತಂದೆ ತಾಯಂದಿರ ಬೇಸರ, ನನ್ನ ಮಗ ನಾನು ಹೇಳಿದ ಹಾಗೆ ಇಲ್ಲ.
ಕಾಲೇಜಿನಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳ ತಂದೆ ತಾಯಂದಿರ ಪೋಷಕರ ಬೇಸರವನ್ನು ಪ್ರತಿಯೊಬ್ಬರೂ ಕೂಡ ಅರ್ಥೈಸಿಕೊಳ್ಬೇಕಾಗಿದೆ. ಅದೆಷ್ಟೋ ಕೇಸುಗಳು ತಂಗಳವರೊಂದಿಗೆ ಹೇಳಿ ಯಾವುದಾದರೂ ಸಾಧಾರ್ಥಗಳನ್ನು ನಮಗೆ ತೋರಿಸಿಕೊಡಿ, ಅವರಿಗೆ ಉರುಕು ಕಟ್ಟಿಯಾದರೂ ಕೂಡ ಅವರನ್ನು ಸರಿದಾರಿಗೆ ತರಬೇಕು. ಪೋಷಕರೊಂದಿಗೆ ಹೇಳ್ತಾ ಇದ್ದೇನೆ, ಉರುಕು ಕಟ್ಟುವ ಪರಿಸ್ಥಿತಿ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಕಣ್ಣು ತೆರೆದಿಲ್ಲವಾದರೆ, ಹರಕೆ ನೀಡುವಂತಹ ಪರಿಸ್ಥಿತಿ, ಮಕ್ಕಳ ಬುದ್ಧಿಗಾಗಿ ಹರಕೆ ನೀಡುವಂತಹ ಪರಿಸ್ಥಿತಿ ಬರುವುದಕ್ಕಿಂತ ಮುಂಚಿತವಾಗಿ ಅಲ್ ಮದೀನಾದಂತಹ ಸಂಸ್ಥೆಗೆ ನಾವು ಭೇಟಿ ಕೊಡೋಣ. ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಇಂತಹ ಸಂಸ್ಥೆಯನ್ನು ಆಯ್ಕೆ ಮಾಡೋಣ. ಪ್ರತಿ ದಿನವೂ ಕೂಡ ಫಜರ್ ನಮಾಜ್ ಜಮಾಯತ್ ಆಗಿ ನಮಾಜು ಮಾಡುವಂತಹ ವ್ಯವಸ್ಥೆ ಸಂಸ್ಥೆಗಳಿಲ್ಲಿದೆ. ಕರ್ನಾಟಕದಲ್ಲಿ ಹಲವಾರು ಸಂಸ್ಥೆಗಳಿವೆ, ಅದರಲ್ಲಿ ದೊಡ್ಡ ಸಂಸ್ಥೆಯಾಗಿದೆ ಅಲ್ ಮದೀನಾ. ಈ ಅಲ್ ಮದೀನಾ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿದರೆ ಅಥವಾ ಇನ್ನಿತರ ಧಾರ್ಮಿಕ ಸಂಸ್ಥೆಗಳಿಗೆ ನಿಮ್ಮ ಮಕ್ಕಳನ್ನು ಬಿಟ್ಟರೆ ಧಾರ್ಮಿಕ ವಿದ್ಯಾಭ್ಯಾಸದೊಂದಿಗೆ ಲೌಕಿಕ ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ಪಡೆಯುವಂತಹ ವ್ಯವಸ್ಥೆ ಮತ್ತು ಅವಕಾಶ ಉಚಿತವಾಗಿ ಲಭಿಸುವಂತಹ ಈ ಒಂದು ಸಂದರ್ಭಗಳಲ್ಲಿ ಯಾತಕ್ಕಾಗಿ ಅಲ್ಲಾಹು ಸುಬಹಾನಹು ವ ತಆಲ ಅನುಗ್ರಹವಾಗಿ ಕೊಟ್ಟಂತಹ ಮಕ್ಕಳನ್ನು ನಾವು ಧಾರ್ಮಿಕವಾಗಿ ಕೈಬಿಡಬೇಕು. ಎಸ್ಎಸ್ಎಫ್ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳ ಆಧ್ಯಾತ್ಮಿಕತೆಗಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅಮಲು ಪದಾರ್ಥಗಳೊಂದಿಗೆ ಇನ್ನಿತರ ಅನೈತಿಕತೆಯೊಂದಿಗೆ ಬೆರೆಯುವಂತಹ ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ಧಾರ್ಮಿಕತೆಯತ್ತ ಸೆಳೆಯಲು ಈಗಾಗಲೇ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕ್ಯಾಂಪಸ್ ಅಸೆಂಬ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಒಬ್ಬ ವಿದ್ಯಾರ್ಥಿ ಕ್ಯಾಂಪಸ್ನಲ್ಲಿ ಹೇಗಿರಬೇಕು, ಒಬ್ಬ ವಿದ್ಯಾರ್ಥಿ ಕ್ಯಾಂಪಸ್ನಲ್ಲಿ ಅವನ ಧಾರ್ಮಿಕತೆಯನ್ನ ಹೇಗೆ ತೋರ್ಪಡಿಸಬೇಕು, ಹೀಗೆ ಹಲವಾರು ವಿಷಯಗಳನ್ನು ಒಳಗೊಂಡಂತಹ ಸಂಪೂರ್ಣವಾಗಿ ಧಾರ್ಮಿಕತೆಯೊಂದಿಗೆ ಬೆಳೆಯುವಂತಹ ಒಂದು ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡುವಂತಹ ಒಂದು ಕಾರ್ಯ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬರುವ ದಿನಗಳಲ್ಲಿ ಕ್ಯಾಂಪಸ್ ಅಸೆಂಬ್ಲಿ ಎಂಬ ಹೆಸರಿನಲ್ಲಿ ನಡೆಯಲಿಕ್ಕಿದೆ. ಇನ್ಶಾ ಅಲ್ಲಾ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ನಡೆಯುವಂತಹ ಕ್ಯಾಂಪಸ್ ಅಸೆಂಬ್ಲಿಯಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ಕೈಜೋಡಿಸಿ ಯಶಸ್ವಿಗೊಳಿಸಬೇಕು. ಅಲ್ಲಾಹು ಸುಬಹಾನಹು ವ ತಆಲಾ ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್ ಎಂದು ಮಾತ್ರ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಅಲ್ ಮದೀನಾ ಸಂಸ್ಥೆಯಲ್ಲಿ ನಡೆಯುವಂತಹ ಬಹುಮಾನ್ಯರಾದ ಶರಫುಲ್ ಉಲಮಾ ಉಸ್ತಾದ್ ರವರ ಅನುಸ್ಮರಣಾ ಕಾರ್ಯಕ್ರಮ ಮರ್ಜೂಕಿ ಬಿರುದು ಪಡೆದಂತಹ ಉಸ್ತಾದರುಗಳು, ಹಾಫಿಲುಗಳು, ಸಾಫಿಯಾ ಬಿರುದು ಪಡೆದಂತಹ ವಿದ್ಯಾರ್ಥಿನಿಗಳು ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಶುಭಾಶಯಗಳನ್ನು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಸ್ಎಸ್ಎಫ್ ವತಿಯಿಂದ ಹಾರೈಸುತ್ತಾ ದುಆ ವಸಿಯತ್ತಿನೊಂದಿಗೆ ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು.